ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬರ್ತಾನೆ ಇದೆ ಮತ್ತು ಅವರು ಒಂದು ವೀಕ್ ಕಳೆದು ಹೋಗಿದೆ. ಅವರು ಜೈಲಲ್ಲೇ ಇದ್ದಾರೆ. ಆದರೆ ಈಗ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇರೋದು ತುಂಬಾ ಶಾಕಿಂಗ್ ನ್ಯೂಸ್ ಆಗಿದೆ. ಐವರ ಜಾಲಕ್ಕೆ ಸಿಲುಕಿದ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳಲು ಡೌಟ್, ಆದರೆ ಕೊಲೆ ಕೇಸ್ಗೆ ಶಕ್ತಿ ತುಂಬುತ್ತಿದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು. ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದಾರೆ, ಆದರೆ ಆರೋಪಿಯಲ್ಲ. ಆದರೆ ಈಗಾಗಲೇ 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಇವರ ಬಂಧನಕ್ಕೆ 21 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಈಗಾಗಲೇ ಪೊಲೀಸರು. ನಟ ದರ್ಶನ್ ಅವರು ಬಂಧನ ಆದ ಮೇಲೆ ಸಾಕ್ಷಿಗಳನ್ನು ಅಂದ್ರೆ 21 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಇವರ ಬಂಧನಕ್ಕೆ ಮುಂದಾಗಿದ್ದವರು 5 ಸೂಪರ್ ಪೊಲೀಸ್ ಅಧಿಕಾರಿಗಳು. ಅಲ್ಲದೆ ಈ ಪ್ರಕರಣದಲ್ಲಿ ಯಾರು ಒತ್ತಡ ಹೇರಬಾರದು ಎಂದು ಸಿಎಂ ಸಿದ್ದರಾಮಯ್ಯ ವಾನ್ ಸಹ ಮಾಡಿದ್ದಾರೆ. ಅಂದರೆ ಈ ಪ್ರಕರಣಕ್ಕೆ ಯಾರು ಒತ್ತಡ ಹೇರಬಾರದು ಎಂದು ಸಿಎಂ ಸಿದ್ದರಾಮಯ್ಯ ವಾನ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಹಲವು ಪ್ರಭಾವಿ ನಾಯಕರು ಒತ್ತಡವನ್ನು ಹೇರುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ನಟ ದರ್ಶನ್ ನನ್ನು ಮೈಸೂರಿನಲ್ಲಿ ಬಂಧಿಸಿದ್ದು ASP ಚಂದನ್ ಕುಮಾರ್ ಅವರು. ಮೃತ ಕುಟುಂಬಕ್ಕೆ ಅಂದರೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮುಂದಾಗಿರುವ SSP ನೇಮಕ ಮಾಡಲಾಗಿದೆ. ಅಲ್ಲದೆ ಪ್ರಸನ್ನ ಕುಮಾರ್ ಅವರ ಹೆಸರು ಕೇಳಿ ಡಿ ಬಾಸ್ ಗ್ಯಾಂಗ್ ಅಂದರೆ ದರ್ಶನ್ ಗ್ಯಾಂಗ್ ಶಾಕ್ ಆಗಿದೆ. ಇನ್ನು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಅಂದರೆ ಹಲವು ಪ್ರಭಾವಿ ನಾಯಕರು ಅಂದರೆ ಕರ್ನಾಟಕದ ಪೊಲಿಟಿಕ್ಸ್ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಕೊಲೆ ಕೇಸ್ನಲ್ಲಿ ಶಕ್ತಿ ತುಂಬುತ್ತಾ ಇರೋದು ಯಾಕೆ ನೀವು ಎಂದು ಈಗ ದರ್ಶನ್ ಅವರು ಕೊಲೆ ಮಾಡಿದ್ರೆ ಅವರು ಅಪರಾಧಿಯಾಗಿದ್ದಾರೆ, ಅವರಿಗೆ ಶಿಕ್ಷೆಯಾಗಲಿ, ಇಲ್ಲ ಅಂದರೆ ಅವ್ರಿಗೆ ಶಿಕ್ಷೆಯಾಗೋದು ಬೇಡ ಎನ್ನುತ್ತಿದೆ ಕರ್ನಾಟಕ ಕೂಡ. ಆದರೆ ನೀವು ಅಂದರೆ ಪಾಲಿಟಿಕ್ಸ್ ಜನಗಳು ಮಧ್ಯಂತಕ್ಕೆ ವಹಿಸ್ಬಿಟ್ಟು ಇದ್ದಿರೋದು ಇಲ್ಲ ಥರ, ಇಲ್ಲದಿರೋದು ಇರೋ ಥರ ಮಾಡಿ ಏನೇನೋ ಮಾಡೋದು ಬೇಡ ಎನ್ನುತ್ತಿದೆ ಈಗ ಕರ್ನಾಟಕದ ಜನತೆ. ಧನ್ಯವಾದಗಳು.